ಸೊ ರಾಮ್ ಚರಣ್ ಸರ್ ಅವ್ರು ರಿಕ್ವೆಸ್ಟ್ ಮಾಡಿದ್ದಾರೆ ಶಿವಣ್ಣ ಅವರು ಎರಡು ವರ್ಡ್ ಮಾತಾಡ್ಲೇಬೇಕು ಅಂತ ಹೇಳಿ. ಶಿವಣ್ಣ, ವಿ ಬೀನ್ ವೇಟಿಂಗ್ ಶಿವಣ್ಣ, ಬರ್ಲಿ ಚಪ್ಪಾಳ ನಮ್ಮ ಶಿವಣ್ಣಗೆ. ಎಲ್ರಿಗೂ ನಮಸ್ಕಾರ. ಬಹಳ ಖುಷಿ ಆಯ್ತು. ಫಸ್ಟ್ ಫಂಕ್ಷನ್ ಇದೆ ಅಂತ ಕುಮಾರ್, ಫಸ್ಟ್ ನಮ್ಮ ವಜ್ರೇಶ್ವರಿ ಕುಮಾರ್ ಅಂತ ಕರಿತೀವಿ, ಅವರು ಫೋನ್ ಮಾಡಿ ಒಂದು ಫಂಕ್ಷನ್ ಇದೆ, ರಿಲೀಸ್ ಇವೆಂಟ್ ಇದೆ, ಬರ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ರಾಮ್ಚರಣ್ ಅವ್ರು ಫೋನ್ ಮಾಡ್ತಾರೆ ನಿಮ್ಗೆ. ಏ ಫೋನ್ ಎಲ್ಲ ಮಾಡೋದು ಬೇಡಮ್ಮ, ಇದು ನಮ್ ಫ್ಯಾಮಿಲಿ ಫಂಕ್ಷನ್ ತರ, ಇದು ನಮ್ ಫ್ಯಾಮಿಲಿ. ಇದು ಅವ್ರೇನು ಕರಿಲೇಬೇಕಾಗಿಲ್ಲ, ಆರ್ಡರ್ ಮಾಡ್ಬೇಕು ಅವ್ರು ಆಕ್ಚುಲ್ ಆಗಿ. ಆಮೇಲೆ ರಾಮ್ ಸರ್ ಹೇಳಿದ್ರು ನೀವೇನು ಯೋಚನೆ ಮಾಡಬೇಡಿ, ನಿಮ್ ಮ್ಯಾನೇಜರ್ ಏನು ಫೋನ್ ಮಾಡೋದು ಬೇಡ, ಕುಮಾರ್ ಅವ್ರು ಕಾಂಟ್ಯಾಕ್ಟ್ ಇರ್ತಾರೆ, ನಾನೇ ಬರ್ತೀನಿ ಖಂಡಿತ ಅಂತ ಹೇಳಿದೆ. ಯಾಕಂದ್ರೆ ನಮ್ ಫಂಕ್ಷನ್ ಯಾವ್ದೇ ಆಗ್ಲಿ, ಚಿರಂಜೀವಿ ಅಮ್ಮ ಯಾವಾಗ್ಲೂ, ಚಿರಂಜೀವಿ ಸರ್ ಯಾವಾಗ್ಲೂ ಇರ್ತಾರೆ ಫಂಕ್ಷನ್, ಅಪ್ಪಾಜಿ ಜೊತೆ ಯಾವಾಗ್ಲೂ ಇರ್ತಾರೆ. ಅಪ್ಪಾಜಿ ಯಾವಾಗ ಹೇಳ್ತಿದ್ರು ನಾನು ಇನ್ನೊಬ್ಬ ಮಗ ಅಂತ ಹೇಳ್ತಿದ್ರು, ಅದಕ್ಕೆ ನನಗೆ ಅವ್ರ ಅಣ್ಣ ದೊಡ್ಡಣ್ಣನ ತರ ಅವರು, ನಾವ್ ಯಾವತ್ತೂ ಅದ್ರ ಮರೆಯಲ್ಲ. ಅವ್ರ ವಿಶ್ವಾಸ ಪ್ರೀತಿ ಎಷ್ಟಿಟ್ಟಿದ್ರು ಅಂದ್ರೆ ನಮ್ಮ ಫ್ಯಾಮಿಲಿ ಮೇಲೆ ಅಷ್ಟೇ ವಿಶ್ವಾಸ ಪ್ರೀತಿ ಅವ್ರ ಫ್ಯಾಮಿಲಿ ಮೇಲೆ ನಾವ್ ಇಟ್ಟಿದ್ದೀವಿ. ಯಾಕಂದ್ರೆ ಅದು ನಮ್ಮ ಒಂದು ಕರ್ತವ್ಯ ಆಗುತ್ತೆ ಬರೋದು. ಇದು ಬಂದ್ ನೋಡಿದ್ಮೇಲೆ ಗೊತ್ತಾಯ್ತು ಸಾಯಿರಾ ನರಸಿಂಹರೆಡ್ಡಿ ಎಷ್ಟು ಜೋಶ್ ಇದೆ ಅಂತ. ಖಂಡಿತ ನಾನು ಅಕ್ಟೋಬರ್ 2nd ಫಸ್ಟ್ ಡೇ ಒರಯನ್ ಮಾಲಿ ನೋಡ್ತೀನಿ ನಾನು ಸಿನಿಮಾನ. ಅಂಡ್ ಅಫ್ಕೋರ್ಸ್ ರಾಮ್ ಚರಣ್ ಅಷ್ಟೇ, ತುಂಬಾನೇ ಹ್ಯಾಂಡ್ಸಮ್ ಹೀರೋ. ಅಂಡ್ ಅವ್ರ ಇಡೀ ಫ್ಯಾಮಿಲಿನೇ ತುಂಬಾ ಹ್ಯಾಂಡ್ಸಮ್, ಪವನ್ ಕಲ್ಯಾಣ್ ಇರ್ಬೋದು, ಇವ್ರು ಇರ್ಬೋದು. ಆಮೇಲೆ ಒಂದ್ ನಿಮಿಷ ಸೈಲೆಂಟ್ ಆಗಿರಿ, ಸೈಲೆಂಟ್ ಆಗಿರಿ. ಯಾಕಂದ್ರೆ ಒಂದ್ಸತಿ ಚಿರಂಜೀವಿ ಸರ್ ಫಂಕ್ಷನ್ ಬರ್ಬೇಕಾದ್ರೆ ಹೇಳಿದ್ದೆ ನಾನು ಕಲ್ಯಾಣ್ರ ಅವ್ರು ತುಂಬಾ ಪವನ್ ಕಲ್ಯಾಣ್ ದೊಡ್ಡ ಫ್ಯಾನ್ ಅಂತ ಹೇಳಿದ್ದೆ. ಯಾಕಂದ್ರೆ ಅಷ್ಟಿಷ್ಟ ಅವ್ರು ಕಂಡ್ರೆ. ಇವಾಗ ಎಲ್ರು ಇಷ್ಟ ನನಗೆ ಅವ್ರ ಫ್ಯಾಮಿಲಿಲಿ. ಅಂಡ್ ಅಫ್ಕೋರ್ಸ್ ತಮ್ಮನವ್ರು ಇದ್ದಾರೆ, ಪ್ರೀತಿ ತಮ್ಮನವರು ನಿಜವಾಗ್ಲೂ, ನಾಟ್ ಓನ್ಲಿ ಶಿ ಇಸ್ ಗಾರ್ಜಿಯಸ್ ಬಟ್ ಅ ವಂಡರ್ಫುಲ್ ಆಕ್ಟ್ರೆಸ್. ಅವ್ರ ಫೇಶಿಯಲ್ ಎಕ್ಸ್ಪ್ರೆಷನ್ ಇರ್ಬೋದು, ತುಂಬಾನೇ ಅದ್ಭುತವಾಗಿ ಮಾಡ್ತಾರೆ. ನಯನತಾರ ಅವರು, ಕಿಚ್ಚ ಸುದೀಪ್, ಅಮಿತಾಬ್ ಸರ್ ಬಗ್ಗೆ ಹೇಳ ಯೋಗ್ಯತೆ ನನಗಿಲ್ಲ, ಯಾಕಂದ್ರೆ ಅವರು ತುಂಬಾ ದೊಡ್ಡ ನಟರು. ಆಮೇಲೆ ವಿಜಯ್ ಸೇತುಪತಿ, ಅವ್ರು ಇನ್ನೊಬ್ಬ ಫ್ಯಾನ್ ನಾನು, ಅವರು ನಿಜವಾಗ್ಲೂ ಅಷ್ಟೇ ಅಮೇಝಿಂಗ್. ಎಲ್ಲರೂ ಐ ಥಿಂಕ್ ನಿಮ್ಗೆಲ್ಲ ಎಷ್ಟು ದೊಡ್ಡ ಟ್ರೀಟ್, ನನಗೂ ಅಷ್ಟೇ ದೊಡ್ಡ ಟ್ರೀಟ್ ಸೈರಾ ನರಸಿಂಹರೆಡ್ಡಿ ನೋಡೋಕೆ. ಯಾಕಂದ್ರೆ ಐ ಆಮ್ ಜಸ್ಟ್ ವೈಟಿಂಗ್ ಟು ವಾಚ್. ಅಂಡ್ ಡೈರೆಕ್ಟ್ರಿಗೆ ಅಷ್ಟೇ ಸರ್, ಆಲ್ ದಿ ಬೆಸ್ಟ್ ಅಂಡ್ ಗುಡ್ ಲಕ್ ಅಂಡ್ ಥ್ಯಾಂಕ್ಸ್ ಫಾರ್ ಕಾಲಿಂಗ್ ಮೀ. ಯಾವಾಗಲೂ ಅಷ್ಟೇ ಸರ್, ವಿ ಆರ್ ಆಲ್ವೇಸ್ ದೇ ವಿತ್ ಯು ಅಂಡ್ ವಿ ಆಲ್ವೇಸ್ ದೇ ವಿಲ್ ಬಿ ದೇ ಫಾರ್ ಯುವರ್ ಫ್ಯಾಮಿಲಿ 100%. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಇದು ಕನ್ನಡದಲ್ಲೂ ರಿಲೀಸ್ ಆಗ್ತಾ ಇದೆ, ಕನ್ನಡದಲ್ಲೂ ನೋಡಬಹುದು ನೀವು, ನೋ ಪ್ರಾಬ್ಲಮ್, 100%. ಯಾಕಂದ್ರೆ ತೆಲುಗು ಬೇರೆ ಇಲ್ಲ, ಕನ್ನಡ ಬೇರೆ ಇಲ್ಲ, ತಮಿಳು ಬೇರೆ ಇಲ್ಲ, ಹಿಂದಿ ಬೇರೆ ಇಲ್ಲ, ಎಲ್ಲರೂ ನಾವೆಲ್ಲರೂ ಒಂದೇ. ಫಸ್ಟ್ ನಾವು ವಿ ಆರ್ ಇಂಡಿಯನ್ಸ್, ದೆನ್ ಮದರ್ ಟಂಗ್. ಓಕೆ, ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಥ್ಯಾಂಕ್ ಯು. ಐ ಫೋಗಾಟ್, ఎనకు నాకు నిజంగా బ్రదర్స్ లేరు, నాకు ఇద్దరు సిస్టర్స్ ఉన్నారు. బట్ కర్ణాటకలో నాకున్న బ్రదర్ కిచ్చ సుదీప్ అన్న, థ్యాంక్ యూ సో మచ్. ఐ ఫర్గాట్ టు టెల్ యూ ఐ లవ్ యూ, లవ్ యూ, లవ్ యూ. థ్యాంక్ యూ ఫర్ ఎవ్రీథింగ్ అండ్ ఫర్ బీయింగ్ పార్ట్ ఆఫ్ దిస్ వండర్ఫుల్ మూవీ. థ్యాంక్ యూ సో మచ్. థ్యాంక్ యూ. ಥ್ಯಾಂಕ್ ಯು ಸರ್, ಅಂಡ್ ಥ್ಯಾಂಕ್ ಯು ಶಿವಣ್ಣ, ಎಂಥ ಗೋಲ್ಡನ್ ವರ್ಡ್ಸ್ ಮಾತಾಡಿದ್ರೆ. ಮೊದಲಿಗೆ ನಾವೆಲ್ಲರೂ ಭಾರತೀಯರು, ಕಲೆ ಎಲ್ಲಾ ಭಾಷೆಗಳಿಗೂ ಒಂದೇ ಅಂತ ನಿಮ್ಮ ಸ್ಟೈಲ್ ನಿಮ್ಮ ಮಾತಲ್ಲಿ ಹೇಳಿದ್ರಿ. ಥ್ಯಾಂಕ್ ಯು. ನಮ್ಮ ಶಿವಣ್ಣಗೆ ಒಂದ್ ದೊಡ್ಡ ಚಪ್ಪಾಳೆ ಬರಬೇಕು ಅಭಿಮಾನಿಗಳೇ, ಪ್ಲೀಸ್. ಈಗ ನೀವು ನಾನು ಎಲ್ಲರೂ ಕಾತರದಿಂದ ಕಾಯ್ತಾ ಇರುವಂತ ಸಮಯ. ಸಾರಿ, ಇನ್ನೊಬ್ಬ ಚಿರಂಜೀವಿ ಸರ್ ಬಗ್ಗೆ ಮಾತಾಡದೆ ಬಿಟ್ಬಿಟ್ಟೆ ನಾನು, ಸಾರಿ. ಯಾಕಂದ್ರೆ ಯಾರು ಹೇಳ್ತಾರೆ ಅವ್ರಿಗೆ 60+ ಅಂತ ಆಗಿದ್ದು ಇಲ್ಲ, ಆರ್ಟಿಸ್ಟ್ ಗೇಜೇ ಇಲ್ಲ. ಅವ್ರು ಇನ್ನೂ ಸಾಕಷ್ಟು ಸಿನಿಮಾ ಮಾಡಬೇಕು, ಅವ್ರು ಹಿಂಗೆ ಇರಬೇಕು. ಆ ದೇವರು ಅವ್ರಿಗೆ ಒಳ್ಳೆ ಆಯಸ್ಸನ್ನ ಕೊಟ್ಟು ಅವ್ರ ನಿಜವಾಗ್ಲೂ ಆಯುಷ್ಮಾನ್ ಭವ ಆಗಿರ್ಲಿ. ಥ್ಯಾಂಕ್ ಯು.